ಗುಬ್ಬಿ ತಾಲೂಕು ಚಲವಾದಿ ಮಹಾಸಭಾ ವತಿಯಿಂದ ನಿಟ್ಟೂರು ಹೋಬಳಿಯ ಪದಾಧಿಕಾರಿಗಳ ಆಯ್ಕೆ ಸಮಿತಿ ರಚನೆ ಮಾಡಲಾಯಿತು. ಪಟ್ಟಣದಲ್ಲಿ ಮಂಗಳವಾರ ನಡೆದ ಸಭೆಯಲ್ಲಿ ಅಧ್ಯಕ್ಷರಾಗಿ ಗೋಪಾಲ್ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ತಾಲೂಕು ಕಮಿಟಿ ಅಧ್ಯಕ್ಷ ವೀರಣ್ಣನವರು ಮಾತನಾಡಿ, ನಮ್ಮ ಸಮುದಾಯದವರು ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎಂದರು. ಸರ್ಕಾರಿ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕು. ನಮ್ಮ ಸಮುದಾಯದಲ್ಲಿ ಒಳ್ಳೆಯ ವಿದ್ಯಾವಂತರಿದ್ದು ಅವರು ಸರ್ಕಾರಿ ನೌಕರಿ ಪಡೆದುಕೊಳ್ಳಬೇಕು ಮತ್ತು ರಾಜಕೀಯವಾಗಿ ಸ್ಥಾನಮಾನಗಳನ್ನು ಗಳಿಸಿಕೊಂಡು ಸಾಮಾಜಿಕವಾಗಿ ಮುನ್ನಡೆ ಬರಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಲೋಕೇಶ್, ಮಧು, ಕಿಟ್ಟದ ಕುಪ್ಪೆ ನಾಗರಾಜು, ಮಂಜುನಾಥ್, ನಲ್ಲೂರು ಕುಮಾರ್, ಗಿರೀಶ್, ಶಶಿಕುಮಾರ್, ಮೋಹನ್, ಅಭಿಷೇಕ್, ಮೂರ್ತಿ, ಜಯಣ್ಣ, ರಾಮಯ್ಯ, ಲಕ್ಷ್ಮಣ, ಮುನಿರಾಜ್, ವೆಂಕಟೇಶ್, ಆನಂದ್, ಮಂಜುನಾಥ್, ಪುಟ್ಟರಾಜು, ದೊಡ್ಡರಂಗಯ್ಯ ಇತರರು ಹಾಜರಿದ್ದರು. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.